ಆತ್ಮೀಯರೇ, ಶರಣೋ ಶರಣಾರ್ಥಿಗಳು, ನಮ್ಮಲ್ಲಿ ಒಂದು ಪ್ರಚಲಿತವಾದ ಒಂದು ಗಾದೆ ಇದೆ, ಮಾತು ಬೆಳ್ಳಿ, ಮೌನ ಬಂಗಾರ. ಈ ಮಾತು ಮತ್ತು ಮೌನ, ಮಾತನ್ನು ಆಡಿದರೆ ಬೆಳ್ಳಿ ಅಂತಿರಬೇಕು, ಮೌನವಾಗಿದ್ದರೆ ಅದು ಬಂಗಾರವಾಗುತ್ತದೆ ಅಂತೆ. ಆದರೆ ಮನುಷ್ಯ ಮಾತುಗಳನ್ನು ಆಡದೇ ತನ್ನ ಅನಿಸಿಕೆ, ಭಾವನೆ, ವಿಚಾರಗಳನ್ನು ಹಂಚಿಕೊಳ್ಳಲು ಆಗುವುದಿಲ್ಲ. ಆದರೆ ಅದೇ ಮಾತು ಮೃತ್ಯು ಆಗಬಾರದು. ಮಾತಿನಿಂದಲೇ ಸ್ವರ್ಗ, ಮಾತಿನಿಂದಲೇ ನರಕ. ಕಾರಣ ಇಷ್ಟೇ, ಇಲ್ಲಿ ಮಾತು ಬೆಳ್ಳಿ ಅಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ವಿಷಯವನ್ನು ಸರಿಯಾಗಿ ನಿರೂಪಿಸಿ ಯಾರಿಗೂ ಆ ಮಾತಿನಿಂದ ನೋವಾಗದಂತೆ ಆಡಿದ ಮಾತು ಬೆಳ್ಳಿಯಂತೆ ರಾರಾಜಿಸುವರು. ಅದೇ ಮಾತು ಸರಿಯಾದ ಸಮಯಕ್ಕೆ ಸರಿಯಾದ ವಿಷಯವನ್ನು ಸರಿಯಾದ ಜನರಲ್ಲಿ ಮಾತನಾಡದಂಥ ಸನ್ನಿವೇಶ ಬಂದಾಗ ಮೌನವಾಗಿರಬೇಕು. ಆ ಮೌನ ಆ ಮನುಷ್ಯನಿಗೆ ಬಂಗಾರದಷ್ಟು ತೂಕವನ್ನು ತಂದುಕೊಡುತ್ತದೆ. ಈ ದಿಶೆಯಲ್ಲಿ ನಮ್ಮ ಮಾತು ಶರಣರು ಹೇಳಿದಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಈ ಒಂದು ನುಡಿಯನ್ನು ನಾವು ಅನುಸರಿಸಿಕೊಂಡು ಹೋಗಿದ್ದಾದರೆ ನಮ್ಮ ಮಾತು ಆಡಿದರೆ ಬೆಳ್ಳಿಯಾಗುತ್ತದೆ, ಮೌನವಾದರೆ ಬಂಗಾರವಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು.